ಸಂಸದ ಸರ್ ಮಾಜಿ ಸಚಿವರು ಸಿಡಿ ಪ್ರಕರಣ ಸಿಬಿಐಗೆ ವಹಿಸಬೇಕು ಅಂತ ಬಹಳಷ್ಟು ಚರ್ಚೆ ಆಗಿತ್ತು ಅವರ ತಲೆದಂಡ ಕೂಡ ಆಯಿತು ಯಾರ್ದು ಜಾರ್ಕಿ ರಮೇಶ್ ಜಾರ್ಕಿ ಹೇಳಿದ್ರು ಸುಮಾರು 50 ಕೋಟಿ ಖರ್ಚು ಮಾಡಿ ಡಿಕೆ ಶಿವಕುಮಾರ್ ಸಿಡಿ ಮಾಡಿಸಿದ್ದಾರೆ ಅಂತ ನೇರವಾದ ಆರೋಪ ಒಳ್ಳೆಯದು ಏನೇ ಇದು ಇಂತ ಸತ್ಯತೆ ಸಿಡಿಗಳು ಇದ್ದರೆ ಖಂಡಿತ ಇದನ್ನು ಕೂಡಲೇ ತನಿಖೆ ಆಗಬೇಕು ಸತ್ಯ ಆಚೆ ಬರಬೇಕು ಯಾವ ರೀತಿ ಕುತಂತ್ರಗಳನ್ನು ಬ್ಲ್ಯಾಕ್ ಮೇಲಿಂಗ್ ಅನ್ನು ಷಡ್ಯಂತ್ರಗಳನ್ನು ಮಾಡ್ತಾರೋ ಇಂತ ಷಡ್ಯಂತ್ರಗಾರರಿಗೆ ಷಡ್ಯಂತ್ರ ಮಾಡೋರಿಗೆ ತಕ್ಕ ಪಾಠ ಕಲಿಸುವಂತದ್ದು ಆಗಬೇಕು ಈ ರೀತಿ ಬ್ಲ್ಯಾಕ್ ಮೇಲರ್ಸ್ ಅಂತ ಬ್ಲ್ಯಾಕ್ ಮೇಲರ್ಸ್ ಗಳಿಗೆ ಕ್ರಮ ವಹಿಸುವಂತ ಯಾರೇ ಮಾಡಿದ್ರು ಈಗ ಜಾರಕಿಹೊಳಿ ಅವರು ಯಾರನ್ನ ಹೇಳಿದ್ದಾರೆ ಇಂತವರು ಯಾರೇ ಇದ್ರು ಅದು ಬಯಲಾಗಬೇಕು आचे बरबेकु मुक्तवागि तनिखे आगबेकु हौदु खंडित इदक्के ओत्तय माड्तीवि ईग रमेश जारकिहोळि हेळिद्रु ननगेनु इल्ल ननगेनु इदल्लि बरुत्ता ईग हेळिरोदरिंद नमगुनु इदे अदु बरबेकु इवरु कोळि फार्म माडि तिंगळ 2 लक्ष संपादने माड्तारे दिनक्के 4 गंटे एक्स्ट्रा केलस अवरिंद कलिबेका फ्रीडम आप अन्न ईगले डौन्लोड माडि इदक्किनल्लि क्रम वहिसु अंत आगबेकु आरोग्य इलाके ईग 3000 कोटि हगरण आगिदे कोविड संदर्भदल्लि सदन अल्वा पी एस कमिटी अल्वा चेक बेरे बेरे सदन कमिटी व्यवस्थे सरकार व्यवस्था इस वर्ष ऐनार तपे प्रतिपक्ष केस अब बैल अदान तराटे तक गमन सेबूदार सूम्ने हिंगे को ಹೇಳಿಕೆ ಕೊಟ್ಟು ಸುಮ್ಮನೆ ನಿರಾಧಾರವಾಗಿ ಹೇಳಿಕೆ ಕೊಡೋದು ಸೂಕ್ತ ಅಲ್ಲ ಏನೇ ಇದ್ರೂ ದಾಖಲೆ ಆಧಾರಿತವಾಗಿ ಏನೇ ಆಪಾದನೆ ಮಾಡಿದ್ರೆ ಮಾಡಿ ತಪ್ಪಿದ್ರೆ ತೋರಿಸ್ಲಿ ಎತ್ತಿಡಿಲಿ ನಾವು ಹೇಳ್ತೀವಿ ಏನೇ ತಪ್ಪು ಮಾಡಿದ್ರೆ ಎತ್ತಿಡಿಲಿ ಅಂತ ಇದನ್ನ ಬಿಟ್ಟು ಸುಮ್ಮನೆ ಮೈ ಪರಿಚಿಕೊಳ್ಳೋಂತ ಕೆಲಸಗಳು ಸುಮ್ಮನೆ ಗಟ್ಟಿಯಾಗಿ ಹೇಳಿಕೆಗಳು ಕೊಡೋದು ಏನು ಆಪಾದನೆ ಮಾಡೋದು ನಿರಾಧಾರವಾಗಿ ಆಪಾದನೆ ಮಾಡ್ಕೊಂಡು ರಾಜಕೀಯ ಪ್ರೇರಿತವಾಗಿ ಧ್ವನಿ ಎತ್ತಿ ಮಾತಾಡಿಬಿಟ್ರೆ ಅದೇ ಸತ್ಯ ಆಗಿಬಿಡುತ್ತೆ ಇವರು ಕೋಳಿ ಫಾರ್ಮ್ ಮಾಡಿ ತಿಂಗಳ 2 ಲಕ್ಷ ಸಂಪಾದನೆ ಮಾಡ್ತಾರೆ ದಿನಕ್ಕೆ 4 ಗಂಟೆ ಎಕ್ಸ್ಟ್ರಾ ಕೆಲಸ ಅವರಿಂದ ಕಲಿಬೇಕಾ ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ